ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಆಗೋಯಿತು. ಆದರೆ ಈ 100 ದಿನ ಕಳೆದರೂ ಕೂಡ ಒಬ್ಬ ಸಚಿವರು ಇನ್ನೂ ಒಂದು ಸಭೆಯನ್ನು ಮಾಡಿಲ್ಲ. ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಆ ಹುದ್ದೆ ವಿಚಾರವಾಗಿ ಅಂತ ಎಎಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅದೇನಪ್ಪ ಅಂದರೆ ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಒಂದೇ ಒಂದು ಸಭೆಯನ್ನು ಮಾಡಿಲ್ವಂತೆ ಇನ್ನೂ ಕೂಡ ಅಂತ ಆಮ್ ಆದ್ಮಿ ಪಕ್ಷ ಆರೋಪವನ್ನು ಮಾಡಿದೆ. ಸಾರ್ವಜನಿಕ ಉದ್ದಿಮೆಗಳ ಸಚಿವ ಸಾರ್ವಜನಿಕರಿಗೆ ಅಥವಾ ಉದ್ಯಮಿಗಳಿಗೆ ಲಭ್ಯವಿಲ್ಲ ಅಂತ ಎಎಪಿಯ ರಾಜ್ಯ ಉಪಾಧ್ಯಕ್ಷ ಮೋಹನ್ ದಾಸ್ರಿ ಆರೋಪವನ್ನು ಮಾಡಿದ್ದಾರೆ. ದರ್ಶನಾಪುರ ಹೆಸರಿಗೆ ಮಾತ್ರ ಸಚಿವರಾಗಿದ್ದಾರೆಯೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇಂದಿನ ಸರ್ಕಾರ ಸಾರ್ವಜನಿಕ ಉದ್ದಿಮೆ ಖಾತೆಯನ್ನು ರದ್ದು ಮಾಡಿದ್ರೂ ಕೂಡ ಸಚಿವ ದರ್ಶನಾಪುರ ಅವರನ್ನು ಈ ಖಾತೆಗೆ ನೇಮಿಸಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ದಾಸ್ರಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿರ್ತಕ್ಕಂಥ ಸಚಿವ ದರ್ಶನಾಪುರ ಅವರ ಅಧಿಕೃತ ಕೊಠಡಿಯ ಬಾಗಿಲಿಗೆ ಅಳವಡಿಸಿರ್ತಕ್ಕಂಥ ಬೋರ್ಡ್ ಸಹ ಗೊಂದಲಮಯವಾಗಿದೆ. ರಾಜ್ಯ ಸರ್ಕಾರ ಸಚಿವರ ಖಾತೆ ಹಂಚಿಕೆ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸಲ್ಲಿಸಿದ ಖಾತೆ ಹಂಚಿಕೆ ವಿವರದಲ್ಲಿ ದರ್ಶನಾಪುರ ಅವರನ್ನು ಸಾರ್ವಜನಿಕ ಉದ್ದಿಮೆಗಳ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಇಂದಿನ ಸರ್ಕಾರ ಈ ಒಂದು ಖಾತೆಯನ್ನು ರದ್ದು ಮಾಡಿತ್ತು. ಅದನ್ನು ಮರೆಮಾಚುವ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರ ದಾರಿ ತಪ್ಪಿಸಿದ್ದಾರಾ ಅಂತ ಆ ಪ್ರಶ್ನೆಯನ್ನು ಮಾಡಿದೆ. ಇದೇ ವೇಳೆ ಸಾರ್ವಜನಿಕ ಉದ್ದಿಮೆ ಸಚಿವಾಲಯವನ್ನು ಹಣಕಾಸು ಖಾತೆಯೊಂದಿಗೆ ವಿಲೀನಗೊಳಿಸಲಾಗಿದೆ ಅನ್ನೋ ಒಂದು ಕೂಡ ಚರ್ಚೆ ಆಗ್ತಾ ಇದೆ. ಸಚಿವ ದರ್ಶನಾಪುರ ಅವರು ಈ ಸಂಬಂಧ ಯಾವುದೇ ಅಧಿಕಾರಿಗಳ ಸಭೆಯನ್ನು ಮಾಡಿಲ್ವಂತೆ, ಈ ಸಂಬಂಧ ಯಾವುದೇ ಅಧಿಕಾರಿಗಳ ಸಭೆ ನಡೆಸಿಲ್ಲ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಂಥದ್ದರೆ ಸಾರ್ವಜನಿಕ ಉದ್ಯಮ ಸಚಿವಾಲಯವು ಹಣಕಾಸು ಇಲಾಖೆಯನ್ನು ಹೊಂದಿರುವ ಮುಖ್ಯಮಂತ್ರಿಗೆ ಸೇರಿದೆ. ಈ ವಿಚಾರದಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಇದೆ, ಏನಿದು ಗೊಂದಲ ಅಂತ ಆಪ್ ಕೇಳ್ತಾ ಇದೆ. ಸೊ ಸಾರ್ವಜನಿಕ ಉದ್ದಿಮೆ ಇಲಾಖೆ ಇದೆಯಾ ಇಲ್ವಾ, ದರ್ಶನಾಪುರ ಅವರು ಆ ಇಲಾಖೆಗೆ ಸಚಿವರ ಅಲ್ವಾ, ಆ ಇಲಾಖೆಯನ್ನು ಹಣಕಾಸು ಇಲಾಖೆಗೆ ಸೇರ್ಪಡೆ ಮಾಡಲಾಗಿದೆಯಾ, ಇವೆಲ್ಲ ಗೊಂದಲ ಇದೆ. ನೋಡೋಣ ಸರ್ಕಾರ ಸ್ಪಷ್ಟನೆ ಕೊಡುತ್ತೇನೆ ಅಂತ. 100 ದಿನ ಆದರೂ ಒಂದು ಮೀಟಿಂಗ್ ಮಾಡಿಲ್ಲ ಅಂದರೆ ಬಹುಶಃ ಇಲಾಖೆ ಇಲ್ಲ, ಅದು ಹಣಕಾಸು ಇಲಾಖೆ ಜೊತೆ ಮರ್ಜ್ ಆಗಿರ್ಬೋದು ಅಂತ ಲೆಕ್ಕ. 100 ದಿನ ಆಗಿ ಒಂದು ಸಭೆ ಮಾಡಿಲ್ಲ ಅಂದರೆ ಎಂಥ ಇಲಾಖೆ ಹಾಗಾದರೆ, ಎಂಥ ಸಚಿವರು ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಬಹುಶಃ ಅದಿಲ್ಲ ಅಂತ ಅನ್ನಿಸ್ತಾ ಇದೆ.